ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ 4 ಕಡೆ ಇಂದಿರಾ ಕ್ಯಾಂಟೀನ್ನಲ್ಲಿ ಭಾನುವಾರದಿಂದ ಊಟ ತಿಂಡಿ ಸೇವೆ ಲಭ್ಯವಾಗಲಿದೆ. ತುಮಕೂರಿನಲ್ಲಿ ಭಾನುವಾರದಿಂದ ಇಂದಿರಾ ಕ್ಯಾಂಟೀನ್ ಊಟ ತಿಂಡಿ ಲಭ್ಯ. 5 ರೂಪಾಯಿಗೆ ತಿಂಡಿ, 10 ರೂಪಾಯಿ ನೀಡಿ ಊಟ ಮಾಡಬಹುದು. ಬಡವರಿಗೆ ಕಡಿಮೆ ದರದಲ್ಲಿ ಊಟ ತಿಂಡಿ ಪೂರೈಸುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಇಂದಿರಾ ಕ್ಯಾಂಟೀನ್ ನಗರದ 4 ಕಡೆ ಆರಂಭವಾಗಿದೆ. ನಗರ ಪಾಲಿಕೆ ಆವರಣ, ಬಾಳನಕಟ್ಟೆ, ಶಿರಾಗೆಟ್ ಹಾಗೂ ಕ್ಯಾಸಂದ್ರದಿಂದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ತಿಂಡಿ ಪೂರೈಕೆಯಾಗುತ್ತದೆ. ನಗರ ಪಾಲಿಕೆಯ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ತಿಂಡಿ ತಯಾರಿಸಿ ಉಳಿದ 3 ಕೇಂದ್ರಗಳಲ್ಲಿ ಇಲ್ಲಿಂದ ಹಾಟ್ಬಾಕ್ಸ್ನಲ್ಲಿ ಸರಬರಾಜು ಮಾಡಲಾಗುತ್ತದೆ. ಬೆಳಿಗ್ಗೆ 7 ರಿಂದ 10 ಗಂಟೆಯವರೆಗೆ ತಿಂಡಿ, ಮಧ್ಯಾಹ್ನ 12:30 ರಿಂದ 3 ಗಂಟೆಯವರೆಗೆ ಮಧ್ಯಾಹ್ನದ ಊಟ ಹಾಗೂ ರಾತ್ರಿ 7 ರಿಂದ 9 ಗಂಟೆಯವರೆಗೆ ರಾತ್ರಿ ಊಟ ವ್ಯವಸ್ಥೆ ಇದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ವಾರದ 7 ದಿನವೂ ಊಟ ತಿಂಡಿ ಸೇವೆ ಇರುತ್ತದೆ. ಪ್ರತಿದಿನ ತಿಂಡಿಗೆ ಇಡ್ಲಿ ಹಾಗೂ ಊಟಕ್ಕೆ ಅನ್ನ ಸಾಂಬಾರ್ ಮೊಸರನ್ನ ಇರುತ್ತದೆ. ಇದರ ಬದಲಾಗಿ ನಿಗದಿಯಾಗಿರುವ ಮೆನುವಿನ ತಿಂಡಿ ಲಭ್ಯತೆ ಇರುತ್ತದೆ. ನಗರದ 4 ಇಂದಿರಾ ಕ್ಯಾಂಟೀನ್ಗಳನ್ನು ಒಂದೇ ವಿನ್ಯಾಸದಲ್ಲಿ ನಿರ್ಮಿಸಲಾಗಿದೆ. ಕ್ಯಾಂಟೀನ್ಗೆ ಪ್ರತ್ಯೇಕ ಕಾಂಪೌಂಡ್ ಆವರಣ ಹೊಂದಿಸಲಾಗಿದೆ. ಡೈನಿಂಗ್ ಹಾಲ್, ವಾಷಿಂಗ್ ಬೇಸನ್, ಶೌಚಾಲಯ, ತಿಂಡಿ ಕೌಂಟರ್, ಉತ್ತಮ ಗಾಳಿ ಬೆಳಕಿಗೆ ಅವಕಾಶ ಮಾಡಲಾಗಿದೆ. ಪುರುಷರು ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ, ನಗರ ಪಾಲಿಕೆಯಿಂದ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಊಟ ತಿಂಡಿ ಹೊರತಾಗಿ ಕ್ಯಾಂಟೀನ್ನಲ್ಲಿ ಕಾಫಿ, ಟೀ, ಹಾಲು ಮಾರಾಟ ಮಾಡುವುದಿಲ್ಲ. ಊಟ ತಿಂಡಿಯ ಪಾರ್ಸೆಲ್ ವ್ಯವಸ್ಥೆ ಇಲ್ಲ. ಕಡಿಮೆ ದರದಲ್ಲಿ ಊಟ ತಿಂಡಿ ನೀಡಿ ಬಡವರಿಗೆ ಉಪಯೋಗವಾಗಲಿ ಎಂಬ ಕಾರಣಕ್ಕೆ ತೆರೆದಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ರುಚಿಕರ ಆಹಾರ, ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಎಂದು ನಗರಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ಹೇಳಿದರು. ತುಮಕೂರು ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿರತಕ್ಕಂತ 4 ಇಂದಿರಾ ಕ್ಯಾಂಟೀನ್ಗಳನ್ನು ಈ ದಿನ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಇದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿದ್ದು ಇದರಿಂದ ಬಡಜನರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಪ್ರಥಮವಾಗಿ ನಮ್ಮ ನಗರಪಾಲಿಕೆ ಆವರಣದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕಿಚನ್ ಕಮ್ ಡೈನಿಂಗ್ ಹಾಲ್ ಎರಡೂ ಒಳಗೊಂಡಂತ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ಮೊದಲು ಉದ್ಘಾಟನೆ ಮಾಡ್ತೀವಿ. ಇಲ್ಲಿ ಕಿಚನ್ ಸಹ ಇರೋದ್ರಿಂದ ಇಲ್ಲಿ ತಯಾರಾಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಉಳಿದ 3 ಕಡೆ ಏನು ನಾವೀಗ ನಿರ್ಮಾಣ ಮಾಡಿದ್ದೀವಿ, ಇದು ಕ್ಯಾತ್ಸಂದ್ರ, ಜೆಸಿ ರಸ್ತೆ ಮತ್ತೆ ಶಿರಾ ಸರ್ಕಲ್, ಶಿರಾ ಗೇಟ್ ಬಳಿ ಏನು ನಿರ್ಮಾಣ ಮಾಡಿದ್ವಿ ಅಲ್ಲಿಗೆ ಇಲ್ಲಿಂದ ಸರಬರಾಜು ಮಾಡಲಾಗುತ್ತೆ. ಇದು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋದ್ರಿಂದ ಬಡ ಜನರಿಗೆ ಅತಿ ಕಡಿಮೆ ದರದಲ್ಲಿ ಊಟ ತಿಂಡಿ ಲಭ್ಯವಾಗುವ ಹಾಗೆ ಮಾಡೋದೇ ಇದರ ಸದುದ್ದೇಶ ಆಗಿದೆ. ಜೊತೆಗೆ ಉತ್ತಮ ಗುಣಮಟ್ಟದ, ಉತ್ತಮ ರುಚಿಯಿಂದ ಕೂಡಿದಂತಹ ಆಹಾರ ಪದಾರ್ಥಗಳನ್ನ ಒದಗಿಸೋದು. ಉದ್ಘಾಟನೆಗಾಗಿ ಇಂದಿರಾ ಕ್ಯಾಂಟೀನ್ ಅಲಂಕರಿಸಲಾಗಿದೆ. ನಗರ ಪಾಲಿಕೆ ಆವರಣದ ಕ್ಯಾಂಟೀನ್ನಲ್ಲಿ ಅಡಿಗೆ ತಿಂಡಿ ಸಿದ್ದತೆ ಮಾಡಲಾಗಿದೆ. ರಶ್ಮಿ ಹಾಸ್ಟಾಲಿಟಿ ಸರ್ವಿಸ್ನಲ್ಲಿರುವ ನಗರದ ಇಂದಿರಾ ಕ್ಯಾಂಟೀನ್ಗಳ ಊಟ ತಿಂಡಿ ಪೂರೈಸುವ ಗುತ್ತಿಗೆ ವಹಿಸಿಕೊಂಡಿದ್ದಾರೆ. ಪ್ರತಿ ಕ್ಯಾಂಟೀನ್ನಲ್ಲಿ ದಿನಕ್ಕೆ ತಲಾ 5 ರೂಪಾಯಿ ತಿಂಡಿ ಒಪ್ಪುವಂತೆ 5 ರೂಪಾಯಿ ಊಟ ನೀಡಲಾಗುತ್ತಿದೆ. ಊಟ ತಿಂಡಿ ಸಿದ್ದಪಡಿಸಿ ನಗರದ ಉಳಿದ ಕ್ಯಾಂಟೀನ್ಗಳಿಗೆ ಸಕಾಲದಲ್ಲಿ ಸರಬರಾಜು ಮಾಡಿ ವಿತರಿಸಲಾಗುತ್ತಿದೆ. ಗ್ರಾಹಕರು ಹಣ ಪಾವತಿಸಿ ಟೋಕನ್ ಪಡೆದು ಆಹಾರ ಪದಾರ್ಥ ಪಡೆಯಬಹುದು ಎಂದು ಅಡಿಗೆ ಗುತ್ತಿಗೆದಾರ ಉಮೇಶ್ ಶೆಟ್ಟಿ ಹೇಳಿದರು. ನಾಳೆ ಬೆಳಿಗ್ಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೊಡಕ್ಷನ್ ಆದ ತಕ್ಷಣ ಫುಡ್ ಎಲ್ಲ ಪ್ರಿಪರೇಷನ್ ಆದ ತಕ್ಷಣ ಶಾರ್ಪ್ 5 o'clock ಇಲ್ಲಿ ಎಲ್ಲ ಔಟ್ಲೆಟ್ 4 ಅಲ್ಲಿಗೆ ಫುಡ್ ಸರಬರಾಜು ಆಗುತ್ತೆ. ಶಾರ್ಪ್ 7 to 9 o'clock ಬ್ರೇಕ್ಫಾಸ್ಟ್ ಸರ್ವಿಸು ನಾವು ಔಟ್ಲೆಟ್ ಅಲ್ಲಿ ಕೊಡ್ತೀವಿ. ಊಟ ಬಂದು ಸಿ 12 to 12:30 ಸ್ಟಾರ್ಟ್ ಆಗುತ್ತೆ. 12:30 to 3 ಊಟ ಅವೈಲಬಿಲಿಟಿ ಎಲ್ಲ ಔಟ್ಲೆಟ್ ಅಲ್ಲಿ ಇರುತ್ತೆ. ಸೊ ಅದೇ ತರ ಡಿನ್ನರು, ಹಾಗೆ ಡಿನ್ನರು 7 to 9 ಅವೈಲಬಿಲಿಟಿ ಇರುತ್ತೆ ಔಟ್ಲೆಟ್ ಅಲ್ಲಿ. ಸ್ಪೆಷಲ್ ಏನು ಅಲ್ಲ, ಸ್ಪೆಷಲ್ ಅಂದ್ರೆ ನಮ್ಗೆ ಏನಂದ್ರೆ ಸಿ ಬಡವರಿಗೆ ಒಂದು ಕ್ವಾಲಿಟಿ ಫುಡ್ ಹಾಗೂ ಒಂದು ಕೈಗೆಟುಕುವ ಬೆಲೆಯಲ್ಲಿ ಅವರಿಗೆ ಒಂದು ಗುಣಮಟ್ಟದ ಆಹಾರ ಸಿಗಬೇಕಂತ ಒಂದು ಏಮ್ ಇದೆ. ಹಾಗೆ ಗೌರ್ಮೆಂಟ್ ಇವರು ಹಾಗೆ ಅದೇ ಗೌರ್ಮೆಂಟಿಂದ ಏನು ಒಂದು ಅವ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಲ್ಲ, ಅದರ ಅನುಗುಣವಾಗಿ ನಾವು ಒಂದು ಫುಡ್ ಪ್ರೊಡಕ್ಷನ್ ಮಾಡಿ ಬಡವರಿಗೆ ಅದನ್ನೊಂದು ಕೊಡುವಂತ ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತೀವಿ. ಇಲ್ಲಿ ತಿಂಡಿ ಊಟ ಇಲ್ಲಿ ತಿನ್ನೋದು ಮಾತ್ರ ಪಾರ್ಸಲ್ ಇಲ್ಲ. ಇಲ್ಲ, ಪಾರ್ಸಲ್ ಯಾವುದೇ ಕಾರಣಕ್ಕೂ ಪಾರ್ಸಲ್ ಕೊಡೋದಿಲ್ಲ. ಏನಿದ್ರು ಬಂದು ಅವರು ಒಂದು ಔಟ್ಲೆಟ್ಗೆ ಬಂದು ಅಲ್ಲೇ ಟೋಕನ್ ತಗೊಂಡು ಏನೋ ಒಂದು ಬ್ರೇಕ್ಫಾಸ್ಟ್ 5 ರೂಪಾಯಿ, ಹಾಗೆ ಊಟಕ್ಕೆ 10 ರೂಪಾಯಿ ತರ ಟೋಕನ್ ತಗೊಂಡು ಅಲ್ಲೇ ತಿನ್ಕೊಂಡು ಹೋಗ್ಬೇಕು.
ಬೆಳಿಗ್ಗೆ ತಿಂಡಿ 5 ರೂಪಾಯಿ, ಮಧ್ಯಾಹ್ನ ಹಾಗೂ ರಾತ್ರಿ ಊಟ ತಲಾ 10 ರೂಪಾಯಿನಂತೆ ಪ್ರತಿ ವ್ಯಕ್ತಿಗೆ ದಿನಕ್ಕೆ 25 ರೂಪಾಯಿನಲ್ಲಿ ಊಟ ತಿಂಡಿ ಮಾಡಬಹುದು. ಊಟ ತಿಂಡಿ ಮೂಲ ವೆಚ್ಚ 57 ರೂಪಾಯಿ ಎಂದು ನಿಗದಿ ಮಾಡಿದ್ದು, ಬಾಕಿ 32 ರೂಪಾಯಿಗಳನ್ನು ನಗರ ಪಾಲಿಕೆ ಭರಿಸುತ್ತದೆ. ಮೋದಿ ಸರ್ಕಾರದ ಆಡಳಿತ ವೈಖರಿ ಖಂಡಿಸಿ ತುಮಕೂರಿನಲ್ಲಿ ಸಿಪಿಐ ಸಿಐಟಿಯು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಭ್ರಷ್ಟರನ್ನ ರಕ್ಷಿಸಿ ಮೋಸಗಾರರಿಗೆ ಮಣೆ ಹಾಕಿ ಬಡವರನ್ನ ಕಡೆಗಣಿಸುತ್ತಿದೆ, ನೀಡಿದ ಭರವಸೆ ಈಡೇರಿಸದೆ ದುರಾಡಳಿತ ನಡೆಸುತ್ತಿದೆ ಎಂದು ಸಿಐಟಿಯು ಮುಖಂಡ ಸೈಯದ್ ಮುಜೀಬ್ ಆರೋಪಿಸಿದರು. ತುಮಕೂರಿನ ಬಿಎಸ್ಎನ್ಎಲ್ ಕಚೇರಿ ಬಳಿ ಕೇಂದ್ರ ಸರ್ಕಾರದ ಆಡಳಿತ ವೈಖರಿ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ, ಪ್ರಧಾನಿ ಮೋದಿ ಸರ್ಕಾರ ಕೊಟ್ಟ ಭರವಸೆಗಳನ್ನು ಈಡೇರಿಸದೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿದರು. ವಿಜಯ್ ಮಲ್ಯ, ಲಲಿತ್ ಮೋದಿ ಅವರು ದೇಶಕ್ಕೆ ವಂಚಿಸಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ನಾಮ ಹಾಕಿ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಇವರ ಸಾಲಿಗೆ ನೀರವ್ ಮೋದಿ ಎಂಬ ಪುಣ್ಯಾತ್ಮ ಸೇರಿಕೊಂಡು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 1000 ಕೋಟಿ ಮೋಸ ಮಾಡಿ ದೇಶ ಬಿಟ್ಟಿದ್ದಾನೆ. ಇಂತಹವರನ್ನ ಹಿಡಿದು ಶಿಕ್ಷಿಸಬೇಕಾದ ಕೇಂದ್ರ ಸರ್ಕಾರ ಇವರ ರಕ್ಷಣೆಗೆ ನಿಂತಿದೆ ಎಂದು ಕಿಡಿಕಾರಿದರು. ಹಸುವಿನಿಂದ ಬಳಲಿ ಅನ್ನ ಕದ್ದು ತಿಂದರೆ ಅಂತಹವರನ್ನ ಹೊಡೆದು ಶಿಕ್ಷಿಸುತ್ತಾರೆ. ಕೋಟಿ ಕೋಟಿ ಲೂಟಿ ಮಾಡಿದವರನ್ನ ಶಿಕ್ಷಿಸದೆ ಅವರನ್ನ ರಕ್ಷಿಸಲು ವಿದೇಶಕ್ಕೆ ಕಳಿಸುತ್ತಾರೆ. ಇದು ದೇಶದ ಆಡಳಿತ ವೈಖರಿ. ಬಡವರು ಕಾರ್ಮಿಕರ ಜೀವನಕ್ಕೆ ಭದ್ರತೆ ನೀಡುತ್ತಿಲ್ಲ. ಮೋಸಗಾರರು ವಂಚಕರಿಗೆ ಎಲ್ಲ ರೀತಿಯ ನೆರವು ನೀಡಲಾಗುತ್ತಿದೆ ಎಂದು ಕಿಡಿಕಾರಿದರು. ಗುಂಪುಗಳ ಸಾಲವೇ ಸುಮಾರು 72,000 ಕೋಟಿ ರೂಪಾಯಿಯಷ್ಟು ಬ್ಯಾಂಕ್ಗಳಿಗೆ ಕೊಡಬೇಕಾದಂತಹ ಸಾಲ ಇದೆ. ಈಗ ವಿಜಯ್ ಮಲ್ಯ ಅವರು ಹೋದ್ರು, ಈ ಮೋದಿ ಅವರು ಹೋದ್ರು, ಹಿಂದೆ ಬಿಪಿಎಲ್ನ ಮೋದಿ ಹೋಗಿದ್ರು, ಸಾರ್ವಜನಿಕ ಬ್ಯಾಂಕ್ಗಳನ್ನ ದಿವಾಳಿ ಎಬ್ಬಿಸುವಂತದ್ರ ಹುನ್ನಾರ ಇದ್ರ ಹಿಂದೆ ಅಡಗಿದೆ. ಶ್ರೀಮಂತ ಬಂಡವಾಳಗಾರರಿಗೆ ದೊಡ್ಡ ಮಟ್ಟದ ಸಾಲ ಕೊಟ್ಟು ಅದರಲ್ಲಿ ಸಾರ್ವಜನಿಕರ ದುಡ್ಡು ಒತ್ಕೊಂಡು ಹೋಗೋರಿಗೆ ಯಾವುದೇ ಶಿಕ್ಷೆ ಇಲ್ಲ. ಬಹಳ ಕರುಣಾಜನಕವಾಗಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ, ಹಸುವಿನಿಂದ ಒಬ್ಬ ಮನುಷ್ಯ ಅನ್ನ ಅವನಿಗೆ ತಿನ್ನಲಿಕ್ಕೆ ಬೇಕಾದಂತ ಅನ್ನ ಕದ್ದಿದ್ದಕ್ಕೆ ಜನ ಅವನನ್ನು ಹಿಡಿದು ಸಾಯಿಸಿದ್ದಾರೆ. ಹಸುವಿನಿಂದ ಕದ್ದು ಅವನನ್ನು ಸಾಯಿಸುವಂತ ಸಮಾಜ 1000 ಕೋಟಿ ರೂಪಾಯಿಗಳನ್ನ ಒತ್ಕೊಂಡು ಹೋಗೋರು ರಾಜಾರೋಷವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಈ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ, ಅವರೇ ಸರಿ ಅನ್ನುವಂತಹ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಹಾಗಾಗಿ ಸಿಪಿಐಎಂ ಪಕ್ಷ ಹಾಗೂ ಸಿಐಟಿ ಸಂಘಟನೆಗಳು ನಡೆಸ್ತಾ ಇದೆ. ಮುಖಂಡರಾದ ಎನ್ ಕೆ ಸುಬ್ರಹ್ಮಣ್ಯ, ಬಿ ಉಮೇಶ್, ರಾಘವೇಂದ್ರ ಇತರರು ಹಾಜರಿದ್ದರು. ತಿಪಟೂರು ತಾಲೂಕು ರಂಗಾಪುರದಲ್ಲಿ ಗುರುಪದೇಶಿ ಕೇಂದ್ರ ಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಠದ ಋಣ ತೀರಿಸುವ ಸಲುವಾಗಿ ಹಿರಿಯ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ತಿಪಟೂರು ತಾಲೂಕಿನ ಪ್ರಸಿದ್ದ ಯಾತ್ರಾ ಸ್ಥಳವಾದ ರಂಗಪುರದ ಶ್ರೀ ಶಂಕರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿರುವ ಗುರುಪರದೇಶಿ ಕೇಂದ್ರ ಮಠದಲ್ಲಿ ಪಕ್ಕದ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಬಡ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಈ ಮಠದಲ್ಲಿ ಉಚಿತ ಊಟ ವ್ಯವಸ್ಥೆಯೊಂದಿಗೆ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಇಂದು ಸಮಾಜದ ನಾನಾ ರಂಗಗಳಲ್ಲಿ ಗುರುತಿಸಿಕೊಂಡು ಉತ್ತಮ ಜೀವನ ರೂಪಿಸಿಕೊಂಡಿದ್ದಾರೆ. ಇದೇ ರೀತಿ ಈ ಭಾಗದ ಹೆಚ್ಚಿನ ಭಕ್ತರು ಶ್ರೀಮಠದ ಅನುಯಾಯಿಗಳಾಗಿದ್ದು, ಮಠದ ಋಣ ತೀರಿಸುವ ಸಲುವಾಗಿ ಫೆಬ್ರವರಿ 25ರ ಭಾನುವಾರ ಮಠದ ಶ್ರೀಗಳಾದ ಗುರುಪರದೇಶಿ ಕೇಂದ್ರ ಸ್ವಾಮೀಜಿಗಳಿಗೆ ಗುರುವಂದನೆ ಅರ್ಪಿಸುವ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಮಠದ ಹಿರಿಯ ವಿದ್ಯಾರ್ಥಿಗಳ ಸಂಘ ಮತ್ತು ಭಕ್ತರಿಂದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶಂಕರಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಸೋಮಶೇಖರ್ ಶಿವಾಚಾರ್ಯ ಸ್ವಾಮೀಜಿ, ಮಲ್ಲಿಕಾರ್ಜುನ ಸ್ವಾಮೀಜಿ, ಗುರುಬಸವ ಮಹಾಸ್ವಾಮಿ, ಶಂಭುನಾಥ ಸ್ವಾಮೀಜಿ ಮತ್ತಿತರರು ಭಾಗವಹಿಸಲಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸಮಾರಂಭ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಚಿವ ಎ ಮಂಜು ಅಧ್ಯಕ್ಷತೆ ವಹಿಸುವರು ಎಂದರು. ದ್ವಾದಶಿ 27/2018 ಮಂಗಳವಾರ ನಂದೀಶ್ ವಾಹನ, ಹೂವಿನ ಚಪ್ರ, ಬೆಳಗ್ಗೆ ಪಕ್ಷಿ ವಾಹನ. ಹಾಗೆಯೇ 28/2018 ಬುಧವಾರ ಅಶ್ವವಾಹನ, ಗಿರಿಜಾ ಕಲ್ಯಾಣ ಗಜವಾಹನೋತ್ಸವ. ಹಾಗೆಯೇ 1/3/2018 ಗುರುವಾರ ಶ್ರೀ ಶಂಕರೇಶ್ವರ ಸ್ವಾಮಿ ಮಹಾರಥೋತ್ಸವ. ರಾತ್ರಿ 9ಕ್ಕೆ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಅಂತಕ್ಕಂಥ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ. ಹಾಗೆಯೇ 2/3/2018 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಶಂಕರೇಶ್ವರ ಸ್ವಾಮಿ ಬೆಳ್ಳಿ ರಥೋತ್ಸವ. ಹಾಗೆಯೇ ರಾತ್ರಿ 11 ಗಂಟೆಗೆ ಅದೇ ದಿನ ಬೆಳ್ಳಿ ಪಾಲಕಿ ಉತ್ಸವ ಸುಕ್ಷೇತ್ರದ ಮೂಲಕ. 3/3/2018 ಶನಿವಾರ ಉಪ್ಪರಿಗೆ ಉತ್ಸವ, ತೀರ್ಥ ಸ್ನಾನ. ರಾತ್ರಿ 9 ಗಂಟೆಗೆ ಭೂತವಾಹನ. ಹಾಗೆಯೇ 4/3/2018 ಭಾನುವಾರ
ಬೆಳಿಗ್ಗೆ 8ಕ್ಕೆ ಬಿಲ್ವ ವೃಕ್ಷೋತ್ಸವ ಧ್ವಜಾರೋಹಣ. ಈ ಮೇಲ್ಕಂಡ ಎಲ್ಲ ಕಾರ್ಯಕ್ರಮಗಳ ಒಂದು ಸುದ್ದಿಯನ್ನ ಶ್ರೀ ಕ್ಷೇತ್ರದ ಆಡಳಿತಾಧಿಕಾರಿ ಎಸ್ ಎನ್ ಭದ್ರಪ್ಪ, ವ್ಯವಸ್ಥಾಪಕ ಎಂ ವಿ ಸಿದ್ದರಾಮಯ್ಯ, ಪ್ರಾಚಾರ್ಯ ಶಾಂತಕುಮಾರ್, ಎಚ್ ಡಿ ದೇವಿಗೌಡರು ಇತರರು ಇದ್ದರು. ಮಾಗಡಿ ತಾಲೂಕು ತಿಪ್ಪಗುಂಡನಹಳ್ಳಿ ಜಲಾಶಯ ನೀರು ಪೋಲಾಗುವುದನ್ನು ತಡೆಯಲು ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಮಾಗಡಿಯಲ್ಲಿ ರೈತ ಸಂಘಟನೆಯವರು ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ನೀರು ಪೋಲಾಗುವ ವಿರುದ್ದ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಬಸ್ನಿಂದ ಇಳಿದ ಮಹಿಳೆ ಪೊಲೀಸರ ಎದುರೇ ಸಂಘಟನೆಯವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ದೃಶ್ಯವನ್ನ ಸೆರೆ ಹಿಡಿಯುತ್ತಿದ್ದ ಸ್ಥಳೀಯ ವಾಹಿನಿಯ ಸುದ್ದಿಗಾರನಿಂದ ಕ್ಯಾಮರಾ ಕಿತ್ತು ಹಾಕಿ ಗುಂಡಾವರ್ತನೆ ತೋರಿದ ಘಟನೆ ಮಾಗಡಿಯಲ್ಲಿ ನಡೆದಿದೆ. ತಾಲೂಕು ರೈತ ಸಂಘಟನೆಯವರು ಹಮ್ಮಿಕೊಂಡಿದ್ದ ರಸ್ತೆ ತಡೆ ಕಾರ್ಯಕ್ರಮದಲ್ಲಿ ಮಂಜುಶ್ರೀ ಎಂಬ ಖಾಸಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಬಾಗೇನಹಳ್ಳಿ ಮೂಲದ ರಿಟಾ ಎಂಬಾಕೆ ರೈತ ಸಂಘಟನೆಯವರಿಗೆ ರಸ್ತೆ ತೆರವುಗೊಳಿಸುವಂತೆ ಮನವಿ ಮಾಡಿ ಗುಂಡಾವರ್ತನೆ ತೋರಿದ ದೃಶ್ಯವನ್ನ ಸೆರೆಹಿಡಿಯಲು ಮುಂದಾದರು. ಸ್ಥಳೀಯ ಸುದ್ದಿವಾಹಿನಿಯ ವರದಗಾರ ರಂಗನಾಥ್ ಕ್ಯಾಮರಾ ಕಿತ್ತು ಬಟ್ಟೆಯನ್ನ ಹರಿದು ಹಾಕಿದ್ರು. ಸೆರೆ ಹಿಡಿಯುತ್ತಿದ್ದವರ ಮೊಬೈಲ್ ಕಿತ್ತುಕೊಂಡು ಗುಂಡಾವರ್ತನೆಗೆ ಮುಂದಾದ ಯುವತಿಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದರು. ಈ ವೇಳೆ ಪತ್ರಕರ್ತರ ಮೇಲಿನ ಹಲ್ಲಿಯನ್ನು ಖಂಡಿಸಿ ತಾಲೂಕು ಪತ್ರಕರ್ತರು ಹಾಗೂ ರೈತ ಸಂಘಟನೆ ಪದಾಧಿಕಾರಿಗಳು ರೀಟಾ ಎಂಬಾಕೆಯನ್ನ ಪೊಲೀಸ್ ವಶಕ್ಕೆ ಪಡೆಯಬೇಕೆಂದು ಬಸ್ಸನ್ನ ತಡೆಗಟ್ಟಿ ಸೂಕ್ತ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು. ಕೂಡಲೇ ಸ್ಥಳದಲ್ಲಿದ್ದ ಮಾಕಡಿ ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಆಕೆಯನ್ನ ವಿಚಾರಣೆ ಮಾಡಿದರು. ನಂತರ ಗುಂಡಾವರ್ತನೆ ತೋರಿದ ರೀಟಾ ಪತ್ರಕರ್ತರಲ್ಲಿ ಕ್ಷಮೆ ಯಾಚಿಸಿದ ನಂತರ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ರಸ್ತೆ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ಪತ್ರಕರ್ತನ ಮೇಲಿನ ಹಲ್ಲಿಯನ್ನ ಖಂಡಿಸಿ ನೂರಾರು ರೈತ ಸಂಘದ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರುಗಳು ಹಾಗೂ ಪತ್ರಿಕಾ ಬಳಗದವರು ಸಾಥ್ ನೀಡಿದ್ರು. ದಾಬಸ್ಪೇಟೆ ಬಳಿ ನಡೆದ ಅಪಘಾತದಲ್ಲಿ ಬೈಕ್ ಸವಾರ ಮೃತಪಟ್ಟಿದ್ದಾನೆ. ತುಮಕೂರು ಬೆಂಗಳೂರು ರಾಷ್ಟೀಯ ಹೆದ್ದಾರಿ 4ರ ದಾಬಸ್ಪೇಟೆಯ ರಾಯರ ಪಾಳ್ಯದ ಹತ್ತಿರ ಸರಣಿ ಅಪಘಾತ ಸಂಭವಿಸಿ ಓರ್ವ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದಾಬಸ್ಪೇಟೆಯ ರಾಷ್ಟೀಯ ಹೆದ್ದಾರಿ 4ರಲ್ಲಿ ಬೆಳ್ಳಂಬೆಳಗ್ಗೆ ಕೆಎಸ್ಆರ್ಟಿಸಿ ಬಸ್, ಖಾಸಗಿ ಶಾಲಾ ವಾಹನ ಹಾಗೂ ಬೈಕ್ ನಡುವೆ ಸರಣಿ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಬೈಕ್ ಸವಾರ ಬೆಂಗಳೂರಿನ ನಂದಿನಿ ಲೇಔಟ್ ನಿವಾಸಿ ಡಿ ಹನುಮಂತಯ್ಯ ಎಂದು ಗುರುತಿಸಲಾಗಿದೆ. ತುಮಕೂರು ಕಡೆಗೆ ಬೈಕ್ನಲ್ಲಿ ದೇವರ ಸೀರೆ ಹಾಗೂ ಅಕ್ಕಿಯನ್ನ ತೆಗೆದುಕೊಂಡು ದೇವಸ್ಥಾನಕ್ಕೆ ತೆರಳುವಾಗ ಹಿಂದೆಯಿಂದ ವೇಗವಾಗಿ ಬಂದ ಕೆಎಸ್ಆರ್ಟಿಸಿ ಬಸ್ ಶಾಲಾ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಮುಂದಿದ್ದ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶಾಲಾ ವಾಹನದಲ್ಲಿದ್ದ ಶಾಲಾ ಮಕ್ಕಳಿಗೆ ಸಣ್ಣಪುಟ್ಟ ಗಾಯಗಳಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕಾಗಮಿಸಿದ ನೆಲಮಂಗಲ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಪ್ರತ್ಯಕ್ಷದರ್ಶಿ ರಾಯರಪಾಳ್ಯ ಮಹೇಶ್ ಮಾತನಾಡಿ, ರಾಷ್ಟೀಯ ಹೆದ್ದಾರಿ ರಾಯರಪಾಳ್ಯದ ಹತ್ತಿರ ಪದೇ ಪದೇ ರಸ್ತೆ ಅಪಘಾತಗಳು ಹಾಗೂ ಸರಣಿ ಅಪಘಾತಗಳು ನಡೆಯುತ್ತಲೇ ಇವೆ. ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಬೈಪಾಸ್ ರಸ್ತೆ ಅವಶ್ಯಕತೆ ಇರುವ ಬಗ್ಗೆ ದೂರು ನೀಡುತ್ತಿದ್ದರೂ ಸಹ ಸಮಸ್ಯೆ ಬಗೆಹರಿಸುವಲ್ಲಿ ಹೆದ್ದಾರಿ ಪ್ರಾಧಿಕಾರದವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಕೂಡಲೇ ನಮ್ಮ ಗ್ರಾಮಕ್ಕೆ ಸರ್ವಿಸ್ ರಸ್ತೆಯನ್ನ ಮಾಡಿಕೊಡಬೇಕೆಂದು ಮಹೇಶ್ ಒತ್ತಾಯಿಸಿದರು. ಯಾಕೆಂದ್ರೆ ಇವರು ಜನಸ್ಥಳ ಸರ್ವಿಸ್ ರಸ್ತೆ ಮಾಡ್ತಾ ಇಲ್ಲ, ಇದರಿಂದ ತುಂಬಾ ಅಪಘಾತ ಆಗ್ತವೆ. ಹೆವಿ ಟ್ರಾಫಿಕ್ ಆಗ ಶನಿವಾರ ಭಾನುವಾರ ಅಂತೂ ಸಿಕ್ಕಾಪಡೆ ಟ್ರಾಫಿಕ್ ಆಗ್ತೈತೆ. ಇದ್ರ ಬಗ್ಗೆ ನ್ಯಾಷನಲ್ ಹೈವೇನವರಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಗಮನ ತರಬೇಕು. ಅತಿ ಶೀಘ್ರದಲ್ಲೇ 3% ರಸ್ತೆ ಸರ್ವಿಸ್ ರಸ್ತೆ ಮಾಡಬೇಕು, ಅವಾಗಲೇ ಇಲ್ಲಿ ಅಪಘಾತ ಕಮ್ಮಿ ಆಗ್ತದೆ ಅಂತ ನಾನು ಹೇಳ್ತೀನಿ ಸರ್. ಇದೇ ಜಾಗದಲ್ಲಿ ಪದೇ ಪದೇ ಆಕ್ಸಿಡೆಂಟ್ ಆಗ್ತದೆ, ಇದೇ ಜಾಗದಲ್ಲಿ ತುಂಬಾ, ಮತ್ತೆ ಇಲ್ಲಿ ಹಳೆ ಇಂಚ್ಗಲ್ ಹತ್ರ ಕ್ರಾಸಿಂಗ್ ಅಲ್ಲಿ, ಮತ್ತೆ ಡೌಸ್ಪೇಟೆ ಇಲ್ಲಿ ಸರ್ಕಲ್ ಹತ್ರ ಬ್ರಿಡ್ಜ್ ಹತ್ರ ತುಂಬಾ ಆಕ್ಸಿಡೆಂಟ್ ಆಗಿದೆ. ಈ ಸರಣಿ ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕಿಮಿಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ನೆಲಮಂಗಲ ಸಂಚಾರಿ ಪೊಲೀಸರು ಹಾಗೂ ಹೈವೇ ಪೊಲೀಸರು ಸಂಚಾರ ದಾಟಣೆಯನ್ನ ತಿಳಿಗೊಳಿಸಿದರು. ಮಾಗಡಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ರಿಯಾಜ್ ಅಹಮದ್ ಆಯ್ಕೆಯಾದರು. ಮಾಗಡಿ ಪುರಸಭೆಯ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷ ಸ್ಥಾನಕ್ಕೆ 12ನೇ ವಾರ್ಡಿನ ರಿಯಾಜ್ ಅಹಮದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಾಗಡಿ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ತೆರವಾಗಿದ್ದ ಹಿನ್ನೆಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ 12ನೇ ವಾರ್ಡಿನ ರಿಯಾಜ್ ಅಹಮದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ನೂತನ ಅಧ್ಯಕ್ಷ ರಿಯಾಜ್ ಅಹಮದ್ ಮಾತನಾಡಿ, ಪುರಸಭಾ ಸದಸ್ಯರೆಲ್ಲರೂ ಸೇರಿ ಒಮ್ಮತದಿಂದ ಸಹಕಾರ ನೀಡಿದ್ದಾರೆ. ನನ್ನ ಮೇಲೆ ವಿಶ್ವಾಸವಿಟ್ಟು ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಲು ಶಾಸಕ ಬಾಲಕೃಷ್ಣ ಮಾರ್ಗದರ್ಶನದಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಕಸದ ಸಮಸ್ಯೆ, ಬೀದಿದೀಪ, ಪಟ್ಟಣದ ಜನತೆಗೆ ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆಗೆ ವಿಶೇಷ ಗಮನ ಹರಿಸುತ್ತೇನೆ ಎಂದರು. ಮತ್ತೆ ಎಲ್ಲ ಕಾಂಗ್ರೆಸ್ ಮುಖಂಡರಿಂದ ಮತ್ತೆ ಎಲ್ಲ ಪುರಸಭೆ ಸದಸ್ಯರು 23 ಜನ ಸದಸ್ಯರಿಂದ ಇವತ್ತು ಆಯ್ಕೆಯಾಗಿದ್ದೇವೆ. ಅವರಿಗೆ ನಾನು ತುಂಬ ವಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಟೌನಲ್ಲಿ ಏನೇ ಸಮಸ್ಯೆ ಇದ್ರೂ ನಮ್ಮ ಶಾಸಕರ ಇದರಿಂದ ನಾವು ಏನ್ ಬೇಕಾದ್ರು ಕಾಮಗಾರಿ ಮಾಡ್ತೀವಿ. ಈ ವೇಳೆಯಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಶಿವಪ್ಪ, ಪುರಸಭಾ ಅಧ್ಯಕ್ಷ ಎಚ್ ಆರ್ ಮಂಜುನಾಥ್, ಉಪಾಧ್ಯಕ್ಷ ನಾಗೇಂದ್ರ, ಸದಸ್ಯರಾದ ಎಂಎನ್ ಮಂಜುನಾಥ್, ಗುರುಸ್ವಾಮಿ, ಬಾಲರಾಜು, ಮಹೇಶ್, ಮಹದೇವ್, ಬಸವರಾಜು, ಜಯಲಕ್ಷ್ಮಿ, ರೇವಣ್ಣ, ನರಸಿಂಹಮೂರ್ತಿ ಮತ್ತಿತರರು ಇದ್ದರು. ಗುಬ್ಬಿ ತಾಲೂಕು ಹೊಸಕೆರೆ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ಎಂಎಲ್ಸಿ ಕಾಂತರಾಜು ಉದ್ಘಾಟಿಸಿದರು. ಗುಬ್ಬಿ ತಾಲೂಕು ಹೊಸಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ನೂತನ ಕಟ್ಟಡ ಉದ್ಘಾಟನೆಯಾಯಿತು. ವಿಧಾನ ಪರಿಷತ್ ಸದಸ್ಯ ಬಿಮಲ್ ಕಾಂತರಾಜು ಕಟ್ಟಡ ಉದ್ಘಾಟಿಸಿ ಕಟ್ಟಡಕ್ಕೆ ಅಗತ್ಯವಿರುವ ಕಾಂಪೌಂಡ್ ನಿರ್ಮಾಣಕ್ಕೆ ತಮ್ಮ ಅನುದಾನದಲ್ಲಿ ನೆರವು ನೀಡುವುದಾಗಿ ಹೇಳಿದರು. ಗ್ರಾಮ ಪಂಚಾಯಿತಿ ಕಚೇರಿ ಗ್ರಾಮ ಆಡಳಿತದ ಶಕ್ತಿ ಕೇಂದ್ರ ಇದ್ದಂತೆ, ಇದು ಗ್ರಾಮಸ್ಥರಿಗೆ ಪ್ರಯೋಜನವಾಗಲಿದೆ ಎಂದರು. ಇವತ್ತು ದೇವಸ್ಥಾನ, ಊರಿನ ದೇವಸ್ಥಾನ ಎಷ್ಟು ಪ್ರಮುಖನೋ ಪಂಚಾಯಿತಿಗೆ ಕಟ್ಟಡನೂ ಅಷ್ಟೇ ಪ್ರಮುಖರು. ನಾವು ದೇವಸ್ಥಾನ ಉದ್ಘಾಟನೆ ಹೆಂಗ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿನಾಗಿ ಜನ ಸೇರಿ ಒಂದು ಪಂಚಾಯಿತಿ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮಕ್ಕೆ ಸೇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಪಂಚಾಯಿತಿ ಕಟ್ಟಡ ಕಟ್ಟಲು ಸಹಕಾರ ಕೊಟ್ಟಂತ ಎಲ್ಲರೂ, ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಈ ಪಾತ್ರದವರಿಗೆ ನಾನು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಅವರು ಮಾಡ್ತಾ ಇರುವಂತ ಕೆಲಸ ಮುಂದಿನ ದಿವಸ ಹೆಚ್ಚಿನಾಗಿ ಇದೇ ರೀತಿಯ ಕೆಲಸಗಳಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಹೇಮಲತಾ ಅಜಯ್, ಸದಸ್ಯ ಪಿಡಿಒ ಟಿ ಗಂಗಣ್ಣ, ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಮೊದಲಾದವರು ಭಾಗವಹಿಸಿದರು. ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಡಾ ಸುಧಾಕರ್ ನೇತೃತ್ವದಲ್ಲಿ ಇದೇ 25ರಂದು ಕಾರ್ಯಕರ್ತರ ಸ್ವಾಭಿಮಾನಿ ಸಮಾವೇಶ ಏರ್ಪಡಿಸಲಾಗಿದೆ. ಕಳೆದ ಚುನಾವಣೆಯಲ್ಲಿ ಆಸೆ ಅಮಿಷಗಳನ್ನೊಡ್ಡಿ ಮತದಾರರನ್ನ ಮರಳು ಮಾಡಿ ಜಯಗೊಳಿಸಿದರೂ ಪ್ರಬುದ್ಧ ಮತದಾರರು ತನ್ನ ಕೈಬಿಡಲಿಲ್ಲ. ಕೂದಲೆಳೆಯ ಆಂತರದಲ್ಲಿ ನಾನು ಸೋಲನ್ನ ಅನುಭವಿಸಬೇಕಾಯಿತು ಎಂದು ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಡಾ ಸುಧಾಕರ್ ಹೇಳಿದರು. ಕೆಲವು ಸಮುದಾಯಕ್ಕೆ ತಪ್ಪು ಮಾಹಿತಿಯನ್ನ ರವಾನಿಸಿದರ ಪರಿಣಾಮವಾಗಿ ಪರಾಜಯಗೊಳಿಸಬೇಕಾಯಿತಾದರೂ ಮತದಾರರ ಪ್ರಬುದ್ಧ ತೀರ್ಪಿನ ನಡುವೆಯೂ ಕೇವಲ ಶೇಕಡ 1ರಷ್ಟು ಆಂತರದಲ್ಲಿ ಸೋಲನ್ನ ಒಪ್ಪಿಕೊಳ್ಳಬೇಕಾಯಿತು ಎಂದರು. ಮತ್ತು ಈಗ ಆಸನ ಚೇರುಗಳನ್ನು ತರುವಂತದಕ್ಕೆ ಕಡೆಗಳಿಗೆ ಈಗ ಮತ್ತೆ ಹೆಚ್ಚು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಇದು ಏನಿರ್ತದೆ, ಈಗ ಶಾಮಿಯಾನ ಹಾಕಿರ್ತಕ್ಕಂಥ ಪ್ರದೇಶ ಪೂರ್ತಿ ಆದಾಗ 280 ಅಡಿಗೆ 360 ಅಡಿ ನಾವು ಇವತ್ತು ಹಾಕಿದ್ದೀವಿ. ಇದರಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಸ್ಕ್ವೇರ್ ಫೀಟ್ ಜಾಗ ಇದೆ. ಇದರಲ್ಲಿ 15,000 ಜನ ಕೂರುವಂಥದ್ದಕ್ಕೆ ಏನೂ ತೊಂದರೆ ಇಲ್ಲ. ಇದ್ರ ಜೊತೆಗಿನ್ನ ಉಳಿದಿರ್ತಕ್ಕಂಥ ಆ ಕಡೆ ಈ ಕಡೆ ಜಾಗದಲ್ಲಿ ನಾವು ಇನ್ನೂ ಹೆಚ್ಚು ಶಾಮಿಯಾನ ಹಾಕಬೇಕು ಅಂತಕ್ಕಂಥ ಆಲೋಚನೆ ಇದೆ. ಚೇರ್ ವ್ಯವಸ್ಥೆ ಮಾಡಬೇಕು ಅಂತಿದ್ದೀವಿ. ಚೇರ್ ವ್ಯವಸ್ಥೆ ಸಿಗದೇ ಇದ್ರೂ ಸಹ ನಾವು ಅಲ್ಲಿ ಶಾಮಿಯಾನ ಹಾಕಿ ಕನಿಷ್ಠ ಬಿಸಿಲಿನ ತಾಪಕ್ಕೆ ಸಿಗ್ದಿರಾ ಅವರು ನಿಲ್ಲುವಂಥದ್ದಕ್ಕೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇಷ್ಟು ದೊಡ್ಡ ಸಂಖ್ಯೆಯ ಜನರಿಗೆ ಸಂದೇಶವನ್ನು ತಲುಪಿಸಬೇಕಾದ್ರೆ ಇಲ್ಲಿ ನಾವು LED ಸ್ಕ್ರೀನ್ ಹಾಕ್ತೀವಿ ದೊಡ್ಡದು. ಇದ್ರ ಜೊತೆಯಲ್ಲೇ ನಾವು ಸುಮಾರು ಇನ್ನೂ 7 ಹೆಚ್ಚುವರಿ LED ಸ್ಕ್ರೀನ್ಗಳನ್ನು ಅಲ್ಲಲ್ಲೇ ಹಾಕಿ ಅವರಿಗೆ ಈ ಒಂದು ಏನು ಡಿಸ್ಟೆನ್ಸ್ ಇದೆ, ಏನಿದು ದೂರ ಅಂತರ ಇದೆ, ಕಾಣದೇ ಇರ್ಬೋದು, ಇಲ್ಲ ಇದೆಲ್ಲ ಅಡ್ಡ ಬರ್ಬೋದು. ಆ ಕಾರಣಕ್ಕಾಗಿ ಮಧ್ಯ ಮಧ್ಯದಲ್ಲಿ ನಾವು LED ಸ್ಕ್ರೀನ್ಗಳನ್ನು ಹಾಕುವಂತ ಕೆಲಸ ಮಾಡ್ತಾ ಇದ್ದೀವಿ. ಈ ತಿಂಗಳ 25ರಂದು ಸ್ವಾಭಿಮಾನ ಸಮಾವೇಶ ಏರ್ಪಾಟಾಗಿದ್ದು ಅಪಾರ ಸಂಖ್ಯೆಯಲ್ಲಿ ತಮ್ಮ ಬೆಂಬಲಿಗರು ಸೇರಲಿದ್ದಾರೆ ಎಂದರು. ಶಿಡ್ಲಘಟ್ಟದಲ್ಲಿ ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮೆದುಳು ಮತ್ತು ಬೆನ್ನುಹುರಿ ಸೇರಿಕೊಂಡು ಕೇಂದ್ರೀಯ ನರ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರುತ್ತವೆ. ಬೆನ್ನುಹುರಿ ಅಪಘಾತಕ್ಕೆ ಒಳಗಾದವರು ದೇಹದ ಕೆಲವು ಭಾಗಗಳಲ್ಲಿ ಸಂವೇದನೆಯನ್ನ ಕಳೆದುಕೊಳ್ಳುತ್ತಾರೆ. ಇವರಿಗಾಗಿ ಶಿಬಿರವನ್ನು ಆಯೋಜಿಸಿರುವುದು ಉತ್ತಮ ಸಾಮಾಜಿಕ ಕಾರ್ಯವಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಂ ವೆಂಕಟೇಶ್ ತಿಳಿಸಿದರು.
ಹಿರಿಯ ನಾಗರಿಕರ ಮತ್ತು ಜಿಲ್ಲಾ ವಿಕಲಚೇತನರ ಕಲ್ಯಾಣ ಇಲಾಖೆ, ರಾಜ್ಯ ಬೆನ್ನುಹುರಿ ಅಪಘಾತಕ್ಕೆ ಅಂಗವಿಕಲರ ಸಂಘ, ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ, ಸೆಂಟ್ ಜಾನ್ ಮೆಡಿಕಲ್ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಸಹಯೋಗದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗಳ 3 ದಿನಗಳ ವೈದ್ಯಕೀಯ ತಪಾಸಣಾ ಶಿಬಿರ ಮತ್ತು ಪುನರ್ಚೇತನ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಸಮಾರೋಪದಲ್ಲಿ ಅವರು ಮಾತನಾಡಿದರು. ಕೆಲವು ಮಧ್ಯಸ್ಥ ಪ್ರಕರಣಗಳಲ್ಲಿ ಅಪಘಾತಕ್ಕೊಳಗಾದವರು ಕೈ ಅಥವಾ ಕಾಲಿನ ಚಟುವಟಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಭೀಕರವಾಗಿ ಬೆನ್ನುಹುರಿ ಅಪಘಾತಕ್ಕೊಳಗಾದವರು ದೇಹದ ಕೆಳಭಾಗದ ಸಂಪೂರ್ಣ ಹಿಡಿತವನ್ನು ಕಳೆದುಕೊಳ್ಳಬಹುದು ಅಥವಾ ದೇಹದ ಮೇಲ್ಭಾಗದ ಚಲನಶೀಲತೆಯನ್ನು ಕಳೆದುಕೊಳ್ಳಬಹುದು ಅಥವಾ ಸಂಪೂರ್ಣ ದೇಹವು ಪ್ಯಾರಾಲಿಸಿಸ್ಗೆ ಒಳಗಾಗಬಹುದು ಎಂದರು. ಚಿಕಿತ್ಸೆ ವೆಚ್ಚ ಹೆಚ್ಚಿರುವ ದಿನಗಳಲ್ಲಿ ಈ ರೀತಿಯ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ರೋಗಿಗಳಿಗೆ ನೆರವಾಗುವಂತೆ ಶಿಬಿರವನ್ನು ಆಯೋಜಿಸಿರುವುದು ಅನುಕೂಲಕರ ಎಂದು ಹೇಳಿದರು. ಎಲ್ಲರಲ್ಲೂ ಕೂಡ ದೇವರು ಅಂತ ಅವಕಾಶಗಳನ್ನ ಕೊಡಲ್ಲ. ಅವರ ಮನೆಯಲ್ಲಿ ಅವರಿರ್ತಕ್ಕಂಥ ವಿಶೇಷವಾದ ಶಕ್ತಿ ಅಥವಾ ಮಾನವೀಯತೆ ಗುಣಗಳನ್ನ ಪರೀಕ್ಷೆ ಮಾಡಲಿಕ್ಕೂ ಏನೋ ದೇವರು ಅಂತ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಹಾಗಾಗಿ ಈ ಜೀವನದಲ್ಲಿ ಈಗ ನಮ್ಮ ಅಣ್ಣನೇ ಅಂತ ಮಾಡ್ಬೋದು, ಈಗ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಬ್ರದರ್ ಸರ್ ಅಂತ. ಈಗ ಅವರು ಅವರನ್ನು ನೋಡ್ಕೊಳ್ಳುವಾಗ ಅವರಿರ್ತಕ್ಕಂಥ ಒಂದು ತಾಳ್ಮೆ, ಒಂದು ಸಹನೆ, ಅವರ ಪ್ರೀತಿ ವಿಶ್ವಾಸ ಅಗಾಧವಾದಂತದ್ದು. ಅವುಗಳಿಗೆ ಯಾವುದು ಕೂಡ ಬೆಲೆಯನ್ನ ಕಟ್ಟಲಿಕ್ಕಾಗಲ್ಲ. ತಾಲೂಕಿನ 20 ಮಂದಿ ಸೇರಿದಂತೆ ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿಯಿಂದ ಬಂದಿದ್ದ ರೋಗಿಗಳು ಸೇರಿ ಒಟ್ಟು 40 ಮಂದಿ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದವರು ಪರೀಕ್ಷೆ ಒಳಪಟ್ಟು ಚಿಕಿತ್ಸೆ ಪಡೆದರು. ಈ ಸಂದರ್ಭದಲ್ಲಿ ರಾಜ್ಯ ಬೆನ್ನುಹುರಿ ಅಪಘಾತಕ್ಕೆ ಅಂಗವಿಕಲರ ಸಂಘದ ಜಿಲ್ಲಾ ಘಟಕದಿಂದ 3ರಿಗೆ ವೀಲ್ಚೇರ್ ವಿತರಿಸಲಾಯಿತು. ಎಚ್ಡಿ ದೇವೇಗೌಡ ಮತ್ತು ಜಯಪ್ರಕಾಶ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಆರ್ಎ ಉಮೇಶ್, ಸೆಂಟ್ ಜಾನ್ ಮೆಡಿಕಲ್ ಆಸ್ಪತ್ರೆಯ ಡಾ ರಾಜಲಕ್ಷ್ಮಿ ಹರಿಹರನ್, ಡಾ ಸುನೀತಾ, ನಾಗೇಂದ್ರ ಕುಮಾರ್, ರಾಮಚಂದ್ರಪ್ಪ, ಮುನಿರಾಜು, ಮಂಜುನಾಥ್ ಹಾಜರಿದ್ದರು. ತುಮಕೂರಿನ ಚಿಕ್ಕಪೇಟೆಯಲ್ಲಿ ಚೌಡೇಶ್ವರಿ ದೇವಿ ಜಾತ್ರೆ ನಡೆಯಿತು. ತುಮಕೂರಿನ ಚಿಕ್ಕಪೇಟೆಯ ಚೌಡೇಶ್ವರಿ ದೇವಿ ಜಾತ್ರಾ ಮಹೋತ್ಸವ ನಡೆಯಿತು. ಇದರ ಅಂಗವಾಗಿ ಚೌಡೇಶ್ವರಿ ದೇವಿಗೆ ವಿಶೇಷ ಅಲಂಕಾರ ಪೂಜೆ ಏರ್ಪಡಿಸಲಾಗಿತ್ತು. ಶಾಸಕ ಡಾ ರಫೀಕ್ ಅಹಮದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷ ಟಿಬಿ ಮಲ್ಲೇಶ್ ಮೊದಲಾದವರು ಭಾಗವಹಿಸಿದರು. ಈ ವೇಳೆ ಶಾಸಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಘ ವಾರ್ತೆಗಳು.